ಎಲ್ಲೋ ಒಂದ್ ಕಡೆ ಯಾರ್ದಾದ್ರೂ ಮನೆಗೆ ಹೋದ್ರೆ ಯಾಕಪ್ಪ ಬಂದ್ರು ಅಂತ ನೋಡ್ತೀವಲ್ಲ, ನಾವು ನಾಚ್ಕೋಬೇಕು, ಇದು ನಮ್ಮ ಸಂಸ್ಕೃತಿ ಅಲ್ಲ. ಬಂದವ್ರನ್ನ ಎರಡು ದಿನ ಇರಿ ಅಂತ ಇರಿಸ್ಕೊಂಡು ಔತ್ನ ಮಾಡಿ ಕಳಿಸ್ತಾ ಇದ್ವಿ. ಈಗ ಹೊರಗಡೆ ಜಗತ್ತಿನ ಜೊತೆ ಸೋಷಿಯಲ್ ನೆಟ್ವರ್ಕಿಂಗ್, ನನ್ನ ಜೊತೆ ತುಂಬಾ ಜನ ಸೆಲ್ಫಿ ತಗೊಂಡ್ರಿ, ನಾನು ತಮಾಷೆ ಮಾಡ್ತಿರ್ತೀನಿ ನಿನ್ ಮೇಲೆ ಭಾಷಣ ಫ್ರೀ ಸೆಲ್ಫಿಗೆ ಚಾರ್ಜ್ ಮಾಡೋಣ ಅಂತ, ಯಾಕಂದ್ರೆ ಜಾಸ್ತಿ ಕಲೆಕ್ಷನ್ ಮಾಡ್ಬೋದು. ನಾನು ಒಂದು ಗಂಟೆ ಭಾಷಣ 1000 ಫೋಟೋ ನಡೆಯುತ್ತೆ. ಯಾವ ಮಟ್ಟದ ಸೆಲ್ಫಿ ಕ್ರೇಜ್ ಅಂದ್ರೆ, ಮೊನ್ನೆ ನಮ್ಮ ರಸ್ತೆಯಲ್ಲಿ ಯಾರೋ ತೀರ್ ಹೋಗಿದ್ರು, ಅವ್ರ ಮನೆಗೆ ಹೋದೆ, ಒಂದು ಕಂಡೋಲೆನ್ಸ್ ಹೇಳಿ ಬರೋಣ ಅಂತ. ಸತ್ತೋಗಿರೋ ಸೂತ್ಕದ ಮನೆಗೆ ಹಿಂಗೆಲ್ಲ ಹೋಗಕ್ಕಾಗಲ್ಲ, ನಿಮಗ್ ಗೊತ್ತು. ಯಾವ್ದೋ ಒಂದು ಹಳೆ ಚೂಡಿದಾರ್ ಮನೇಲಿ ಹೆಂಗಿದ್ನೋ ಹಂಗೆ ಕೂದ್ಲೆಲ್ಲ ಕೆದರಿತ್ತು, ಒಂದು ಕ್ಲಿಪ್ ಹಾಕೊಂಡಿದ್ದೆ. ಅವ್ರ ಮನೆಗೆ ಹೋದೆ, ಪಾಪ ಎಲ್ಲ ಅಳ್ತಾ ಕೂತಿದ್ರು. ಅವರ ಮಗ ಫೈನಲ್ ಇಯರ್ ಡಿಗ್ರಿ, ಅವನು ಭುಜದ ಸುತ್ತ ಕೈ ಹಾಕಿ, ಪುಟ ಅಳ್ಬೇಡ ಕಣವ, ನಿಮ್ಮಮ್ಮಂಗೆ ಈಗ ನೀನ್ ಧೈರ್ಯ ಹೇಳಬೇಕು, ನೀನೇ ಬೇಜಾರು ಮಾಡ್ಕೊಂಡು ಹತ್ರೆ ಹೆಂಗಪ್ಪ, ಅಪ್ಪಂಗೆ ಏನೋ ಪಾಪ ಆಯಸ್ ತೀರೋಯ್ತು ಹೊರಟು ಬಿಟ್ರು ಕಣೋ, ನೀನು ಗಂಡು ಮಗ, ನಿಮ್ಮ ತಂಗಿಗೆ ನಿಮ್ಮಮ್ಮನಿಗೆ ನೀನ್ ಇನ್ ಮೇಲೆ ತಂದೆ ಸ್ಥಾನದಲ್ಲಿ ನಿಲ್ಬೇಕು, ಅಳ್ಬೇಡ ಅಂತ ಸಮಾಧಾನ ಮಾಡಿದೆ. ಅವನ ಫ್ರೆಂಡ್ಸ್ ಒಂದ್ 4-5 ಜನ ಬಂದು ಅವನ ಜೊತೆ ಹಿಂಗ್ ನಿಂತಿದ್ವು. ನಾ ಮಾತಾಡೋ ತನಕ ನನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ನನ್ನ ವಾಯ್ಸ್ ಕೇಳಿ ನನ್ನ ಗುರ್ತಿಡಿದು ಬಿಟ್ರು. ಅವನೊಬ್ಬ, ಮೇಡಮ್ ನೀವು ಸುಧಾ ಬರ್ಗುರ್ ತಾನೆ? ಸತ್ತ ಮನೇಲಿ ಇದಕ್ಕಿನ್ನೇನು ಎಕ್ಸ್ಪ್ರೆಷನ್ ಕೊಡಕ್ಕಾಗಲ್ಲ. ಮೇಡಮ್ ಒಂದ್ ಸೆಲ್ಫಿ ಪ್ಲೀಸ್ ಅಂದ. ಒಂಚೂರು ಹಂಗೆ ಬಾಡಿ ಪಕ್ಕ ಬಂದ್ಬಿಡಿ ಮೇಡಮ್, ನಿಮ್ನೂ ಬಾಡಿನೂ ಸೇರ್ಸೊಂದು ತಗೊಂಬಿಡ್ತೀನಿ ಅಂತ. ಬಡ್ಡಿ ಮಗ ಬಾಡಿ ಜೊತೆ ನನ್ನ ಸೆಲ್ಫಿ ತೆಗಿತಾನ. ಅವನು ತೆಗೆದಿದ ಅಷ್ಟೇ ಅಲ್ಲ, ಮಾರನೇ ದಿನ ಮೆಸೇಜ್ ಆಗ್ತಾನ ನನಗೆ, ಮೇಡಮ್ ನೀವು ಬಾಡಿ ಜೊತೆ ಇದ್ದಿದ್ ಫೋಟೋ ಹಾಕಿದ್ದಕ್ಕೆ ಫೇಸ್ಬುಕ್ ಅಲ್ಲಿ 950 ಲೈಕ್, 1,500 ಕಮೆಂಟ್ ಬಂದಿದೆ ಅಂತ. ಏನ್ರಿ ಲೈಫ್ ಇದು? ನಗು ಬಂದಾಗ ನಗಬೇಕು, ಅಳು ಬಂದಾಗ ಅಳಬೇಕು. ಯಾವಾಗ ಯಾವ ಭಾವನೆಗಳು ವ್ಯಕ್ತ ಆಗಬೇಕು ಅದಾದ್ರೆ ಮಾತ್ರ ನಮ್ಮನ್ನ ಮನುಷ್ಯ ಅಂತಾರೆ, ಮನುಷ್ಯತ್ವಕ್ಕೊಂದು ಅರ್ಥ ಬರುತ್ತೆ. ಇವತ್ತು ನಾವು ಎಷ್ಟೋ ಆರ್ಟಿಫಿಷಿಯಲ್ ಆಗಿದ್ದೀವಿ, ಯಾಕೆಂದ್ರೆ ಆರ್ಟಿಫಿಷಿಯಲ್ ಹೊರಟೋಯ್ತು. ವಿ ಹ್ಯಾವ್ ಬಿಕಮ್ ಸೋ ಆರ್ಟಿಫಿಷಿಯಲ್. ಯಾರೋ ಒಂದು ಫೋಟೋ ಹಾಕಿದ್ರೆ ನಾವು ಚೆನ್ನಾಗಿದೆ ಅನ್ನಕ್ಕೆ ಬೇಜಾರು, ಒಂದು ಬೆರಳು ಕಳಿಸ್ಬಿಡ್ತೀವಿ ಹಿಂಗೆ ಚೆನ್ನಾಗಿ.